ನಮಸ್ಕಾರ ಬಹಳಷ್ಟು ಜನಕ್ಕೆ ಪಿ ಎಫ್ ಅಥವಾ ಇ ಪಿ ಎಫ್ ಅಂತ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಬಹಳಷ್ಟು ಕ್ವಶನ್ಸ್ಗಳಿದ್ದಾವೆ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ನಮ್ಮ ಫಿನಾನ್ಷಿಯಲ್ ಎಜುಕೇಷನ್ ಅಲ್ಲಿ ಕೂಡ ಬಹಳಷ್ಟು ಜನ ಕರೆ ಮಾಡಿ ಅಥವಾ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ರು ಇ ಪಿ ಎಫ್ ಬಗ್ಗೆ ತಿಳಿಸ್ಕೊಡಿ ಅಂತ ಹಾಗಾಗಿ ಇವತ್ತು ನಾನು ಇ ಪಿ ಎಫ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇ ಪಿ ಎಫ್ ಅಂದರೆ ಏನು ಹೇಗೆ ವರ್ಕ್ ಆಗುತ್ತೆ ಎಷ್ಟು ಡಿಡಕ್ಟ್ ಮಾಡ್ತಾರೆ ನೀವು ಯಾವಾಗ ವಿಡ್ಡ್ರಾ ಮಾಡ್ಬೋದು ಅಲ್ಲಿ ನಿಮ್ಮ ಪಾಸ್ಬುಕ್ ವ್ಯೂ ಮಾಡೋದು ಹೇಗೆ ಪ್ರತಿಯೊಂದು ಕೂಡ ನಿಮಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಿಕೊಳ್ಳಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ನಾನು ನಿಮಗೆ ಪಿ ಪಿ ಎಫ್ ಬಗ್ಗೆ ಹೇಳಿದ್ದೀನಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಎಲ್ಲ ಇ ಪಿ ಎಫ್ ಏನಪ್ಪ ಅಂದರೆ ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಕಾಂಟ್ರ್ಯಾಕ್ಟ್ ಲೇಬರ್ ಆಗಿರಲಿ ಪರ್ಮನೆಂಟ್ ಲೇಬರ್ ಆಗಿರಲಿ ಪ್ರೈವೇಟ್ ಕಂಪ್ನಿ ಆಗಲಿ ಪಬ್ಲಿಕ್ ಸೆಕ್ಟರ್ ಆಗಲಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆಗಲಿ ನೀವು ಯಾವುದೇ ಕಂಪ್ನಿಯಲ್ಲಿ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿ ಹತ್ತು ಜನಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಇದ್ದರೆ ಅವರು ಕಂಪಲ್ಸರಿಯಾಗಿ ಪಿ ಎಫ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು ಆಮೇಲೆ ನೀವು ಆ ಪಿ ಎಫ್ನ ನಿಮ್ಮಿಂದ ಡಿಡಕ್ಷನ್ ಮಾಡಿ ಅವರು ಮತ್ತು ಅದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾಡಿ ಪಿ ಎಫ್ ಡಿಪಾರ್ಟ್ಮೆಂಟಿಗೆ ಕಟ್ತಾರೆ ಸೊ ಹಾಗಾದರೆ ಈ ಪಿ ಎಫ್ ಅಂದರೆ ಏನು ಇ ಪಿ ಎಫ್ ಅಂದ್ರೆ ಏನು ಅಂದರೆ ಈ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಇರ್ತಾರಲ್ಲ ಯಾರ್ಯಾರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಅವರು ಸಂಬಳ ಅಂದ ತಕ್ಷಣ ಈವನ್ ಡೈಲಿ ವೇಜ್ ಕೂಡ ಬಂದ್ಬಿಡುತ್ತೆ ಅಥವಾ ಮಂತ್ಲಿ ಸ್ಯಾಲ್ರಿ ಕೆಲಸ ಮಾಡ್ತಿರ್ಬೋದು ನೀವು ಪ್ರೈವೇಟ್ ಕಂಪ್ನಿಲಿ ಮಾಡಿ ಪ ಗೌರ್ಮೆಂಟ್ ಮಾಡಿ ಕಾಂಟ್ರಾಕ್ಟ್ ಲೇಬರ್ ಆಗಿರಿ ಅಥವಾ ಫುಲ್ ಟೈಮ್ ಎಂಪ್ಲಾಯಿ ಆಗಿರಿ ನಿಮಗೆ ಪಿ ಎಫ್ ಬಂದೇ ಬರ್ತೀ ಇ ಪಿ ಎಫ್ ಯಾಕಪ್ಪ ಸರ್ಕಾರ ಇ ಪಿ ಎಫ್ನ ಕಡ್ಡಾಯ ಮಾಡಿದೆ ನಾವು ಬೇಡ ಅಂದರೂ ಕೂಡ ತಗೊಳ್ತಾರಲ್ಲ ಅದು ಹದಿನೈದು ಸಾವಿರಕ್ಕಿಂತ ಕಡಿಮೆ ಸಂಬಳ ಇದ್ದವರು ಹೀಗೆ ಬೇಡ ಅಂದರೂ ತಗೊಳ್ಳಲೇಬೇಕು ಗ್ಯಾರಂಟಿ ಮಾಡಲೇಬೇಕು ಯಾಕಪ್ಪ ಹೀಗೆ ಅಂದರೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ವೇತನ ಇರುವವರಿಗೆ ಯಾಕೆ ಸರ್ಕಾರ ಕಡ್ಡಾಯ ಮಾಡಿದೆ ಅಂದರೆ ಇವರ ಆದಾಯ ಬಹಳ ಕಡಿಮೆ ಈಗ ಹದಿನೈದು ಸಾವಿರಕ್ಕಿಂತ ಕಡಿಮೆ ಆದಾಯ ಇದ್ದರೆ ನಾಳೆ ಈ ಹದಿನೈದು ಸಾವಿರ ದುಡ್ಡಲ್ಲಿ ಅಥವಾ ಹತ್ತು ಸಾವಿರ ಸಂಬಳದಲ್ಲಿ ಅವ್ರು ಏನು ಉಳಿತಾಯ ಮಾಡೋಕ್ಕಾಗಲ್ಲ ಉಳಿತಾಯ ಬಹಳ ಕಡಿಮೆ ಮಾಡ್ತಾರೆ ನಾಳೆ ರಿಟೈರ್ ಆದ ಮೇಲೆ ವಯಸ್ಸಾದಾಗ ಅವ್ರು ಎಲ್ಲಿಗ್ರಿ ಹೋಗ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಸೂರು ಬೇಕಲ್ಲ ಅಂದರೆ ಒಂದು ಸ್ವಲ್ಪ ಏನೋ ಒಂದು ಅವರಿಗೆ ತಡ್ಕೊಳ್ಳೋ ಶಕ್ತಿ ಬೇಕಲ್ಲ ಜೀವನ ಮಾಡೋಕ್ಕೇನೋ ಒಂದು ಜೀವನಾಂಶ ಬೇಕಲ್ಲ ಹಾಗಾಗಿ ಸರ್ಕಾರ ಏನು ಹೇಳುತ್ತೆ ನೀವು ಕಡಿಮೆ ದುಡಿಮೆ ಮಾಡ್ತಾ ಇದ್ದರೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಯಾಕಂದ್ರೆ ನೀವು ಬೇರೆ ಥರ ಸೇವಿಂಗ್ ಮಾಡಲ್ಲ ಇ ಪಿ ಎಫ್ ಅಲ್ಲಿ ಮಾಡಿ ಮತ್ತೆ ನೀವು ಕಾಂಟ್ರಿಬ್ಯೂಷನ್ ಮಾಡಿದಷ್ಟೇ ನಿಮ್ಮ ಎಂಪ್ಲಾಯರು ಮಾಡಬೇಕು ಅಂತ ಸೊ ಹಾಗಾದರೆ ಎಲ್ಲ ಕಂಪ್ನಿಯಲ್ಲೂ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರಾ ಹೇಗಪ್ಪ ಇದು ತೋರಿಸ್ತಾರೆ ನಿಮಗೆ ಸಾಮಾನ್ಯವಾಗಿ ಸ್ಯಾಲ್ರಿ ಅಂತ ಇರುತ್ತೆ ಕಾಸ್ಟ್ ಟು ಕಂಪ್ನಿ ಅಂತ ಇರುತ್ತೆ ಅಂದರೆ ಸ್ಯಾಲ್ರಿ ಅಂದರೆ ಏನಂದ್ರೆ ನಿಮಗೆ ಬರುವ ಮಂತ್ಲಿ ಸಂಬಳ ಆದರೆ ಕಂಪ್ನಿಗಳಲ್ಲಿ ಮಾಡ್ತಾರೆ ನಿಮಗೆ ಸಿ ಟಿ ಸಿ ಅಂತ ಕೊಡ್ತಾರೆ ಸಿ ಟಿ ಸಿ ಅಂದರೆ ಕಾಸ್ಟ್ ದ ಕಂಪ್ನಿ ಇವೆರಡರಲ್ಲಿ ಡಿಫ್ರೆನ್ಸ್ ಇದೆ ಸ್ಯಾಲ್ರಿ ಅಂದ್ರೇನು ನಿಮಗೆ ತಿಂಗಳ ನಿಮ್ಗೆ ಕೈಗೆ ಬರುತ್ತಲ್ಲ ಅದು ಕಂಪ್ನಿಯವ್ರು ಏನು ಮಾಡ್ತಾರೆ ಕಾಸ್ಟ್ ದ ಕಂಪ್ನಿ ಅಂದರೆ ನಿಮಗೆ ಕೊಡೋ ದುಡ್ಡು ಅದ್ರ ಮೇಲೆ ಅವ್ರು ಏನಾದ್ರು ಪಿ ಎಫ್ ಅಂದರೆ ಇ ಪಿ ಎಫ್ ಅಥವಾ ಇನ್ಶೂರೆನ್ಸು ಬೇರೆ ಏನಾದ್ರು ಕೊಡ್ತಾ ಇರ್ತಾರಲ್ಲ ಬೆನಿಫಿಟ್ಸು ಅದ್ರ ದುಡ್ಡು ಹಾಕ್ತಾರೆ ಎಲ್ಲ ಸೇರಿಸಿ ಕಾಸ್ಟ್ ಟು ದ ಕಂಪ್ನಿ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಅವರು ಸಿ ಟಿ ಸಿ ಎಲ್ಲಿ ಏನು ಬ್ರೇಕಪ್ ಕೊಟ್ಟಿರ್ತಾರಲ್ಲ ಆ ಪಿ ಎಫ್ ಬ್ರೇಕು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ನಿಮ್ಮ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅದನ್ನು ತೋರಿಸಲ್ಲ ಅವರು ನಾರ್ಮಲಿ ಸಿ ಟಿ ಸಿ ಅಲ್ಲಿ ಅವ್ರ ಏನು ಮಾಡ್ತಾರೆ ಆಮೇಲೆ ನಿಮ್ಮ ಬೇಸಿಕ್ ವೇಜಲ್ಲಿ ಡಿಡಕ್ಟ್ ಮಾಡ್ತಾರೆ ಸೊ ಹೇಗಪ್ಪ ವರ್ಕ್ ಆಗುತ್ತೆ ಸೊ ನಿಮಗೆ ಪ್ರತಿ ತಿಂಗಳು ಸಂಬಳ ಬರ್ತಲ್ಲೇನು ರೀ ಸಂಬಳದಲ್ಲಿ ನಿಮ್ಮ ನಿಮ್ಮ ಸಂಬಳದಲ್ಲಿ ಎರಡು ಭಾಗ ಇರುತ್ತೆ ಒಂದು ಬೇಸಿಕ್ ಪ್ಲಸ್ ಡಿ ಎ ಉಳಿದಿರೋ ಅಲೋವೆನ್ಸ್ಗಳು ಈಗ ಅಲೋವೆನ್ಸ್ ಅಲ್ಲಿ ಹೆಚ್ ಆರ್ ಎ ಬರುತ್ತೆ ಅಥವಾ ಕನ್ವೇಯೆನ್ಸ್ ಅಲೋವೆನ್ಸು ಅದನ್ನೆಲ್ಲ ಕೊಡ್ತಾರಲ್ವಾ ಈಗ ಆ ಅಲೋವೆನ್ಸ್ ಬಿಟ್ಟು ಬರೀ ನಿಮ್ಮ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಎನ್ ಎಸ್ ಅಲೋವೆನ್ಸ್ ಡಿ ಎ ನಿಮ್ಮ ಒಟ್ಟು ಸ್ಯಾಲ್ರಿ ಎಷ್ಟಿದೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಕಂಪ್ನಿಗಳಲ್ಲಿ ನಿಮ್ಮ ಸಂಬಳ ಐವತ್ತು ಸಾವಿರ ಇದ್ದರೆ ಸಾಮಾನ್ಯವಾಗಿ ತಿಂಗಳ ಸಂಬಳ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಎನ್ ಎಸ್ ಅಲೋವೆನ್ಸ್ ಸೇರಿಸಿದ್ರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆಗುತ್ತೆ ಅದರ ಮೇಲೆ ಅದರ ಮೇಲೆ ನಿಮಗೆ ಟ್ವೆಲ್ ಪರ್ಸೆಂಟು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅಂತ ಅಂದರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅಂದರೆ ನಿಮ್ಮ ಈ ಇಪ್ಪತ್ತೈದು ಅಥವಾ ಮೂವತ್ತು ಸಾವಿರ ಬೇಸಿಕ್ ಪ್ಲಸ್ ಡಿ ಆರ್ ಎಸ್ ಅಲೋವೆನ್ಸ್ ಇದೆಯಲ್ಲ ಆ ಬೇಸಿಕ್ ಮತ್ತು ಡಿ ಆರ್ ಎಸ್ ಅಲೋವೆನ್ಸ್ ಮೇಲಿನ ಸಂಬಳದ ಮೇಲೆ ಸಂಬಳದ ಮೇಲೆ ಹನ್ನೆರಡು ಪರ್ಸೆಂಟ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅಂತ ತಗೋತಾರೆ ಇನ್ನು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಇರುತ್ತೆ ಈ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಇದೆಯಲ್ಲ ಅದು ಅದರಲ್ಲಿ ನಾಲ್ಕು ಭಾಗ ಇರುತ್ತೆ ನಾಲ್ಕು ಭಾಗ ಯಾವ್ದು ಯಾವುದಪ್ಪ ಅಂದರೆ ಸಿ ಈ ನಾಲ್ಕು ಭಾಗ ಒಟ್ಟು ಸೇರಿಸಿ ಮೊದಲೆಲ್ಲ ಆ್ಯಕ್ಚುಲಿ ಹದಿಮೂರು ಪಾಯಿಂಟ್ ಆರು ಐದು ಪರ್ಸೆಂಟ್ ಅಂಕ ಇರ್ತಿತ್ತು ಆರು ಒಂದು ಪರ್ಸೆಂಟ್ ಅಂಕ ಇರ್ತಿತ್ತು ಈಗ ಅದನ್ನು ಹನ್ನೆರಡು ಪಾಯಿಂಟ್ ಒಂಬತ್ತಕ್ಕೇನೋ ಬಂದಿದೆ ಹೇಗೆ ಅಂತ ಹೇಳ್ತೀನಿ ನಿಮಗೆ ಇದರಲ್ಲಿ ಈ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಇದೆಯಲ್ಲ ಒಂದು ಪರ್ ಪರ್ಸೆಂಟ್ ಅಂದರೆ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅಂತ ತಗೋತಾರೆ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟು ಅದ್ರ ಮೇಲೆ ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟು ಎಂಪ್ಲಾಯಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಸ್ಕೀಮ್ ಅಂತ ತಗೋತಾರೆ ಅಲ್ಲಿಗೆ ಎಷ್ಟಾಯಿತು ಎಂಟು ಪಾಯಿಂಟ್ ಮೂರು ಮೂರು ಪ್ಲಸ್ ಮೂರು ಪಾಯಿಂಟ್ ಆರು ಏಳು ಹನ್ನೆರಡು ಪರ್ಸೆಂಟು ಸೊ ಹನ್ನೆರಡು ಪರ್ಸೆಂಟು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಮತ್ತು ಹನ್ನೆರಡು ಪರ್ಸೆಂಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನು ಅದರಲ್ಲಿ ಏನಾಗುತ್ತೆ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟು ಪಿ ಎಫ್ಗೆ ಹೋಗುತ್ತೆ ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟು ಪೆನ್ಷನ್ನಿಗೆ ಹೋಗುತ್ತೆ ಇದಲ್ಲದೆ ಎಂಪ್ಲಾಯರ್ ಅಂದರೆ ನಿಮ್ಮ ಕಂಪ್ನಿಯವರು ಪಾಯಿಂಟ್ ಫೈವ್ ಪರ್ಸೆಂಟನ್ನು ಅನ್ನ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ಡ್ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅಂತ ಕೊಡ್ತಾರೆ ಅದು ಎಷ್ಟು ಕೊಡ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿಗೆ ಎಷ್ಟು ಎಂಪ್ಲಾಯರ್ ಈಗ ಹನ್ನೆರಡು ಪಾಯಿಂಟ್ ಐದು ಆಯಿತಾ ಹನ್ನೆರಡು ಪಾಯಿಂಟ್ ಐದು ಅದಲ್ಲದೆ ಅಡ್ಮಿನ್ ಚಾರ್ಜಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ಅಡ್ಮಿನ್ ಚಾರ್ಜಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದೆಷ್ಟಾಯ್ತು ಅಲ್ಲಿಗೆ ಒಟ್ಟು ನಿಮ್ಗೀಗ 12.5 ಪಾಯಿಂಟ್ ಫೈವ್ ಪ್ಲಸ್ ಪಾಯಿಂಟ್ ಫೈವ್ ತರ್ಟೀನ್ ಪರ್ಸೆಂಟ್ ಅಂದರೆ ಹದಿಮೂರು ಪರ್ಸೆಂಟ್ ಎಂಪ್ಲಾಯರು ಹನ್ನೆರಡು ಪರ್ಸೆಂಟ್ ನಿಮ್ಮದು ಒಟ್ಟು ಇಪ್ಪತ್ತೈದು ಪರ್ಸೆಂಟ್ ಆಯ್ತು ಕರೆಕ್ಟ್ ಅಲ್ವಾ ಅಂದರೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೊತ್ತು ನಿಮ್ಮ ಹೆಸರಲ್ಲಿ ಪಿ ಎಫ್ಗೆ ಹೋಗುತ್ತೆ ಈಗ ನೀವು ಕೇಳ್ಬೋದು ನನ್ನ ಪಿ ಎಫ್ ಪಾಸ್ಬುಕ್ ಚೆಕ್ ಮಾಡಿದರೆ ಇಪ್ಪತ್ತೈದು ಪರ್ಸೆಂಟು ಇಲ್ಲ ಅವರಲ್ಲಿ ಏನಾಗುತ್ತೆ ಈ ಅರ್ಧ ಅರ್ಧ ಪರ್ಸೆಂಟ್ ಇದೆಯಲ್ಲ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅಂತ ಪಾಯಿಂಟ್ ಫೈವ್ ಪರ್ಸೆಂಟು ಅಡ್ಮಿನ್ ಚಾರ್ಜಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರೋದು ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ ಅದೇನಾಗತ್ತೆ ಅದು ಡೈರೆಕ್ಟಾಗಿ ಇನ್ಶೂರೆನ್ಸ್ ಸ್ಕೀಮಿಗೆ ಹೋಗುತ್ತೆ ಮತ್ತು ಅಡ್ಮಿನ್ ಮಾಡಬೇಕಲ್ಲ ಮ್ಯಾನೇಜ್ಮೆಂಟು ಅದಕ್ಕೆ ಹೋಗುತ್ತೆ ನೀವೆಷ್ಟು ನೋಡ್ತೀರಿ ಅಂದರೆ ನಿಮ್ಮ ಪಾಸ್ಬುಕ್ಕಲ್ಲಿ ಮೂರು ಭಾಗ ಇರುತ್ತೆ ಒಂದು ಭಾಗ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅಂದರೆ ನೀವು ಮಾಡಿರುವ ಕಾಂಟ್ರಿಬ್ಯೂಷನ್ ಟ್ವೆಲ್ ಪರ್ಸೆಂಟ್ ಅದಿರುತ್ತೆ ಇನ್ನೊಂದರಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ನಿಮ್ಮ ಕಂಪ್ನಿಯವರು ಮಾಡಿರೋದು ಅದು ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅದಿರುತ್ತೆ ಮೂರನೇದರಲ್ಲಿ ಮೂರನೇ ಕಾಲಮಲ್ಲಿ ಮೂರನೇ ಕಾಲಮಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಸ್ಕೀಮ್ ಅಂತ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಟೋಟಲ್ ಪಿ ಎಫ್ ಅಕೌಂಟ್ ಪಾಸ್ಬುಕ್ ಬ್ಯಾಲೆನ್ಸ್ ಬೇಕು ಅಂದರೆ ಈ ಮೂರದ್ದು ಒಟ್ಟು ಟೋಟಲ್ ಇರುತ್ತಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಸೆಕ್ಕ ಸಿಗುತ್ತೆ ಆದರೂ ಕೂಡ ನಿಮ್ಮ ಸಿ ಟಿ ಸಿ ಜೊತೆ ಕಂಪೇರ್ ಮಾಡಿದ್ರೆ ಒನ್ ಪರ್ಸೆಂಟ್ ಲೆಸ್ ಬರುತ್ತೆ ಯಾಕೆ ಹೇಳಿ ಒನ್ ಪರ್ಸೆಂಟಲ್ಲಿ ಅಡ್ಮಿನ್ ಚಾರ್ಜಸ್ಸು ಮತ್ತು ಇ ಡಿ ಎಲ್ ಐ ಚಾರ್ಜಸ್ ಹೋಗಿರುತ್ತೆ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ ಇನ್ಶೂರೆನ್ಸ್ ಚಾರ್ಜಸ್ ಹೋಗುತ್ತೆ ಸೊ ಈ ಒನ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀವು ಏನನ್ನು ಗಮನದಲ್ಲಿಟ್ಕೋಬೇಕು ಅಂದರೆ ನೀವು ನಿಮ್ಮ ಪಿ ಎಫ್ ಪಾಸ್ಬುಕ್ಕನ್ನು ಚೆಕ್ ಮಾಡಿದಾಗ ನಿಮಗೆ ಈ ಮೂರು ಅಂಕ್ಷನ್ ನೋಡ್ತೀರಿ ನೋಡ್ತೀರಿ ಒಂದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಎರಡನೇದು ಮೂರನೇದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಸ್ಕೀಮ್ ಈಗ ನೀವು ಕೇಳಬಹುದು ಸರ್ ಹಾಗಾದ್ರೆ ಒಂದು ಲಕ್ಷ ಬೇಸಿಕ್ ಸ್ಯಾಲ್ರಿ ಇದ್ದವರು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಲೇಬೇಕಾ ಇಲ್ಲ ಹಾಗಾಗಲ್ಲ ಸರ್ಕಾರ ಏನು ಹೇಳುತ್ತೆ ಅಂದರೆ ನಿಮ್ಮ ಸಂಬಳ ಹದಿನೈದು ಸಾವಿರ ತನಕ ಇದ್ದರೆ ನೀವು ಕಂಪಲ್ಸರಿ ಆದರೆ ಹದಿನೈದು ಸಾವಿರ ತನಕ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಆರ್ ಎಸ್ ಅಲೋನ್ಸ್ ಸೇರಿದ್ರೆ ನೀವು ಪಿ ಎಫ್ ಅದ್ರ ಮೇಲೆ ಟ್ವೆಲ್ ಪ್ಲಸ್ ತರ್ಟೀನ್ ಪರ್ಸೆಂಟ್ ಕಟ್ಟಲೇಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಅದೇ ನಿಮ್ಮ ಸಂ ಬೇಸಿಕ್ ಪ್ಲಸ್ ಡಿ ಆರ್ ಎಸ್ ಅಲೋವೆನ್ಸ್ ಹದಿನೈದಕ್ಕಿಂತ ಜಾಸ್ತಿ ಇದ್ದರೆ ಆ ಜಾಸ್ತಿ ಇರುವ ಮೊತ್ತದ ಮೇಲೆ ಕಂಪಲ್ಷನ್ ಇಲ್ಲ ಕೆಲವು ಕಂಪ್ನಿಯಲ್ಲಿ ನಾನು ನೋಡಿದಂಗೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಬೇಸಿಕ್ ಪ್ಲಸ್ ಡಿ ಆರ್ ಎಸ್ ಅಲೋನ್ಸ್ ಇದ್ದರೆ ಎಂಪ್ಲಾಯಿಗಳಿಗೆ ಆಪ್ಷನ್ ಕೊಡ್ತಾರೆ ನಿಮ್ಮ ಪಿ ಎಫ್ ಬೇಕಾ ಬೇಡ ಅಂತ ಅವ್ರು ನಂಗೆ ಪಿ ಎಫ್ ಬೇಡ ಅಂದರೆ ಅವ್ರಿಗೆ ಪಿ ಎಫ್ ಡಿಡಕ್ಟೇ ಮಾಡಲ್ಲ ಯಾಕೆ ಅಂದರೆ ಸರ್ಕಾರ ಯಾಕೆ ಆಪ್ಷನ್ ಕೊಟ್ಟಿದೆ ಅಂದರೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಬೇಸಿಕ್ ಪ್ಲಸ್ ಡಿ ಆರ್ ಎಸ್ ಅಲೌನ್ಸ್ ಇದೆ ಅಂದರೆ ಅವರು ಸ್ವಲ್ಪ ಚೆನ್ನಾಗಿದ್ದಾರೆ ಒಂದು ವೇಳೆ ಅವ್ರೇನೋರು ಸೇವಿಂಗ್ ಮಾಡಬೇಕು ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಬೇಕು ಅಂದರೆ ಅವ್ರು ಮಾಡ್ಕೋತಾರೆ ಸೊ ಸರ್ಕಾರ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅದೇ ಹದಿನೈದು ಸಾವಿರಕ್ಕಿಂತ ಕಡಿಮೆ ಬೇಸಿಕ್ಕು ಮತ್ತು ಡಿ ಆರ್ ಎಸ್ ಇದ್ದವರು ಇವ್ರೇನು ಮಾಡ್ತಾರೆ ಸೇವ್ ಮಾಡಲ್ಲ ನಾಳೆ ಕಷ್ಟಕ್ಕೆ ಸಿಕ್ಕಾಕೋಬಿಡ್ತಾರೆ ಪೆನ್ಷನ್ನು ಇಲ್ದಿದ್ದಾಗ ಅಥವಾ ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಅವಾಗ ಸರ್ಕಾರನೇ ಅವರಿಗೆ ವೃದ್ಧಾಪ್ಯ ಪೆನ್ಷನ್ ವೇತನನೋ ಅಥವಾ ಇನ್ನೇನೋ ಕೊಡಬೇಕಾಗತ್ತೆ ಸೊ ಆ ಕಾರಣಕ್ಕೋಸ್ಕರ ಸರ್ಕಾರ ಇದನ್ನು ಕಡ್ಡಾಯ ಮಾಡಿದೆ ಸೊ ನೀವೀಗ ಹದಿನೈದು ಸಾವಿರಕ್ಕಿಂತ ಕಡಿಮೆ ಅಥವಾ ಹದಿನೈದು ಸಾವಿರ ಬೇಸಿಕ್ ಪ್ಲಸ್ ಡಿ ಆರ್ನೆಸ್ ಅಲೋವೆನ್ಸ್ ಇದ್ದರೆ ನೀವು ಹನ್ನೆರಡು ಪರ್ಸೆಂಟು ನಿಮ್ಮ ಕಾಂಟ್ರಿಬ್ಯೂಷನ್ನು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ನು ಹದಿಮೂರು ಪರ್ಸೆಂಟ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಹೋಗುತ್ತೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗೆ ಎರಡು ಆಪ್ಷನ್ ಇದೆ ನಿಮ್ಮ ಬೇಸಿಕ್ಕು ಮತ್ತೆ ನಿಮ್ಮ ಇದೆಯಲ್ಲ ಏನು ಡಿ ಆರ್ ಎಸ್ ಅಲೋಯನ್ಸ್ ವರ್ಟ್ ಸೇರ್ಸ್ ಎಷ್ಟಿದೆ ಆದರೆ ಹನ್ನೆರಡು ಪರ್ಸೆಂಟ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ನು ಹದಿಮೂರು ಪರ್ಸೆಂಟ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನು ನೀವು ಸರಾಗವಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಂಗೆ ಅಷ್ಟು ಬೇಡ ಅಂದರೆ ಬರೀ ಹದಿನೈದು ಪರ್ಸೆಂಟಿಗೆ ಹದಿನೈದು ಸಾವಿರಕ್ಕೆ ಮಾಡ್ತಾರೆ ಈಗ ಭಾಳಷ್ಟು ಕಂಪ್ನಿಯಲ್ಲಿ ಏನು ಮಾಡ್ತಾರೆ ಕೆಲವ್ರದ್ದು ಬೇಸಿಕ್ಕು ಮತ್ತು ಡಿ ಆರ್ನ್ ಎಸ್ ಸೇರ್ಸಿ ಒಂದು ಲಕ್ಷ ಇರುತ್ತೆ ಆದರೆ ಪಿ ಎಫ್ ಡಿಡಕ್ಷನ್ ಬರೀ ಹದಿನೈದೇ ಸಾವಿರಕ್ಕೆ ಮಾಡ್ತಾರೆ ಯಾಕಂದರೆ ಅದು ಸರ್ಕಾರ ಮಾಡಿದ ಕಡ್ಡಾಯ ಈಗ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಕಸ ಕಂಪ್ನಿಗಳು ಅದ್ರ ಮೇಲೆ ಕಟ್ಟಬೇಕಾಗತ್ತೆ ಈಗ ಬ್ರೇಕಪ್ ಕೊಡ್ಬೋದು ಕೂಡ ಅವರು ಕೂಡ ಬಟ್ ಅವ್ರು ಹಾಗೆ ಮಾಡಲ್ಲ ಕೆಲವು ಎರಡು ಆಪ್ಷನ್ ಇದೆ ಯಾವುದೂ ಏನು ಇಲ್ಲೀಗಲ್ ಅಂತ ಇಲ್ಲ ಅದು ಆದರೆ ನೀವೀಗ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂದರೆ ನಿಮ್ಮ ಪಿ ಇ ಪಿ ಎಫ್ ಅಕೌಂಟಿಗೆ ಪ್ರತಿ ತಿಂಗಳ ದುಡ್ಡು ಹೋಗುತ್ತೆ ಎಷ್ಟು ಇಂಟ್ರೆಸ್ಟ್ ಬರುತ್ತಪ್ಪ ನನಗೆ ನಾನು ಯಾಕಪ್ಪ ಕಟ್ಟಬೇಕು ನನಗೇನು ಲಾಭ ಈಗ ನಾನು ನೀವು ಏನೇನು ಕಟ್ತೀರಿ ಅಂತ ನಾನು ಹೇಳಿದೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅಂದರೆ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಸ್ಕೀಮು ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅಂದರೆ ಪಾಯಿಂಟ್ ಫೈವ್ ಪರ್ಸೆಂಟು ಅಡ್ಮಿಷನ್ ಚಾರ್ಜಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಟ್ಟು ಹದಿಮೂರು ಪರ್ಸೆಂಟು ಅದಲ್ಲದೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಹನ್ನೆರಡು ಪರ್ಸೆಂಟ್ ಒಟ್ಟು ಇಪ್ಪತ್ತು ಪರ್ಸೆಂಟ್ ಇಷ್ಟೆ ಹೋಗುತ್ತೆ ನನಗೇನು ರೀ ಲಾಭ ಅಂತ ನೀವು ಕೇಳ್ತೀರಲ್ವಾ ನಿಮಗೆ ಲಾಭ ಮೂರಿದೆ ಒಂದು ಈ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಮತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಇದೆಯಲ್ಲ ಎಷ್ಟು ಹೇಳಿ ಹನ್ನೆರಡು ಪರ್ಸೆಂಟ್ ನಿಮ್ಮದು ಅವ್ರದ್ದು ಮೂರು ಪಾಯಿಂಟ್ ಆರು ಏಳು ಹದಿನೈದು ಪಾಯಿಂಟ್ ಆರು ಏಳು ಪರ್ಸೆಂಟು ಅದು ನಿಮ್ಮ ಅಕೌಂಟಲ್ಲಿ ಅಕ್ಯುಮಲೇಟ್ ಆಗ್ತಾ ಇರುತ್ತೆ ಇದನ್ನು ನೀವು ನೀವು ಒಂದು ಕಂಪ್ನಿ ಚೇಂಜ್ ಮಾಡಿದಾಗ ಅಥವಾ ಮನೆಯಲ್ಲಿ ಮದುವೆ ಇದೆ ಅಥವಾ ಇನ್ನು ಹೆಚ್ಚಿನ ಓದಬೇಕು ಅಥವಾ ನೀವು ಲ್ಯಾಂಡ್ ತಗೋಬೇಕು ಮನೆ ತಗೋಬೇಕು ಅಥವಾ ಮನೆಯ ಲೋನನ್ನು ಸಾಲ ತೀರಿಸಬೇಕು ಅಥವಾ ರಿನೋವೇಷನ್ ಮಾಡಬೇಕು ಹೀಗೆ ಬೇರೆ ಬೇರೆ ಕ ಸಂದರ್ಭಗಳನ್ನ ವಿಡ್ಡ್ರಾ ಮಾಡ್ಬೋದು ಅದು ನಾನು ಯಾವುದು ಎಷ್ಟು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗ ನೀವು ಹದಿನೈದು ಪಾಯಿಂಟ್ ಆರು ಏಳು ಪರ್ಸೆಂಟ್ ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತಿರಲ್ಲ ಹನ್ನೆರಡು ಪರ್ಸೆಂಟ್ ಪ್ಲಸ್ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಪ್ಲ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಮತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ನಿಮ್ಮ ಪಿ ಎಫ್ ಅಕೌಂಟಲ್ಲಿರುತ್ತೆ ಇನ್ನೊಂದು ಪೆನ್ಷನ್ ಸ್ಕೀಮು ಕೂಡ ಪಿ ಎಫ್ ಅಂಡರ್ಲೇ ಬರುತ್ತೆ ಅದರಲ್ಲಿ ಎಷ್ಟಿರುತ್ತೆ ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಅದಾದ ಮೇಲೆ ಮೂರನೇದು ನಿಮ್ಗೆ ಏನು ಲಾಭ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ ಸೊ ನಿಮ್ಗೆ ಒಂದು ಪಿ ಎಫ್ ಅಕೌಂಟಲ್ಲಿ ದುಡ್ಡು ಬೆಳೆಯುತ್ತೆ ಆ ದುಡ್ಡು ನೀವು ತಗೋಬೋದು ಎರಡು ನಿಮಗೆ ಪೆನ್ಷನ್ನಿಗೆ ದುಡ್ಡು ಅಕ್ಯುಮೇಟ್ ಆಗ್ತಾ ಇರುತ್ತೆ ನಿಮ್ಗೆ ಅರವತ್ತು ವರ್ಷ ಆಗ್ತಾ ಇದ್ದಂಗೆ ಪೆನ್ಷನ್ ತಗೋಬೋದು ಮೂರನೇದು ನಿಮ್ಗೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಎಷ್ಟಪ್ಪ ಇನ್ಶೂರೆನ್ಸ್ ಕವರೇಜು ಅಂದರೆ ಎರಡೂವರೆ ಲಕ್ಷ ಮಿನಿಮಮ್ಮು ಆರು ಲಕ್ಷ ಮ್ಯಾಕ್ಸಿಮಮ್ ಅಂದರೆ ಯಾರಾದರೂ ಒಬ್ಬ ಪಿ ಎಫ್ ಅಕೌಂಟ್ ಇರೋರು ಆಕ್ಟಿವ್ ಎಂಪ್ಲಾಯ್ಮೆಂಟಲ್ಲಿ ಇದ್ದು ಅವ್ರಿಗೆ ಪ್ರತಿ ತಿಂಗಳ ಪಿ ಎಫ್ ಇಂದ ದುಡ್ಡು ಹೋಗ್ತಾ ಇರುತ್ತೆ ಪಿ ಎಫ್ ಡಿಡಕ್ಷನ್ ಆಗ್ತಿರುತ್ತೆ ಆ ಟೈಮಲ್ಲಿ ಒಂದು ವೇಳೆ ಅವ್ರು ತೀರ್ಕೊಂಡ್ರೆ ಯಾವುದು ಕಾರ್ ಆ್ಯಕ್ಸಿಡೆಂಟು ರೋಡ್ ಆ್ಯಕ್ಸಿಡೆಂಟು ಇನ್ನೆಂದೋ ಏನೋ ಆಗಿ ತಿರ್ಕೊಂಡ್ರೆ ಅವರಿಗೆ ಎರಡೂವರೆ ಲಕ್ಷ ಮಿನಿಮಮ್ಮು ಆರು ಲಕ್ಷ ಮ್ಯಾಕ್ಸಿಮಮ್ಮು ಎಷ್ಟಪ್ಪ ನನಗೆ ಸಿಗತ್ತೆ ಅಂದರೆ ನಿಮ್ಮ ತಿಂಗಳ ಆದಾಯ ಏನಿರುತ್ತಲ್ಲ ಬೇಸಿಕ್ಕು ಪ್ಲಸ್ ಡಿಯರ್ನೆಸ್ ಆರ್ ಸೇರಿ ಅದರ ಮೂವತ್ತು ಪಟ್ಟು ನಿಮಗೆ ಬೇಸಿಕ್ಕು ಡಿಯರ್ನೆಸ್ ಸೇರಿ ಹದಿನೈದು ಸಾವಿರ ಇದ್ದರೆ ಅದರ ಮೂವತ್ತು ಪಟ್ಟು ಅಂದರೆ ನಲವತ್ತೈದು ನಾಲ್ಕೂವರೆ ಲಕ್ಷ ನಿಮ್ಗೆ ಎಷ್ಟೇ ಇದ್ದರೂ ಮ್ಯಾಕ್ಸಿಮಮ್ ಆರು ಲಕ್ಷ ಅಷ್ಟೇ ಸೊ ಆರು ಲಕ್ಷಕ್ಕಿಂತ ಜಾಸ್ತಿ ಇನ್ಶೂರೆನ್ಸ್ ಕೊಡಲ್ಲ ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ ಕ್ಲೈಮೇ ಮಾಡೋಕ್ಕೋಗಲ್ಲ ನಿಮಗೆ ಗೊತ್ತಿದ್ದವರು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಇ ಪಿ ಎಫ್ ಅಕೌಂಟ್ ಇದ್ದು ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಇದ್ದು ಆ್ಯಕ್ಟಿವ್ ಎಂಪ್ಲಾಯ್ಮೆಂಟಲ್ಲಿ ಇದ್ದು ಆ ಟೈಮಲ್ಲಿ ಒಂದು ವೇಳೆ ತೀರ್ಕೊಂಡ್ರೆ ಆರು ಲಕ್ಷ ತನಕ ನೀವು ಕ್ಲೈಮ್ ತೊಗೊಬೋದು ಇದು ಒಂದು ಬೆನಿಫಿಟ್ಟು ಎರಡನೇ ಬೆನಿಫಿಟ್ಟು ನಿಮಗೆ ಪೆನ್ಷನ್ ಅರುವತ್ತು ವರ್ಷ ಆಗ್ತಾಯಿದ್ದಂಗೆ ಪೆನ್ಷನ್ ಬರುತ್ತೆ ಅದು ಲಿಮಿಟ್ ಇದೆ ಇನ್ನೂರು ರೂಪಾಯಿಂದ ನಿಮ್ಮ ಕಾಂಟ್ರಿಬ್ಯೂಷನ್ ಮೇಲೆ ನಿಮಗೆ ಪೆನ್ಷನ್ ಸಿಗುತ್ತೆ ಮೂರನೇದು ನೀವು ನಿಮ್ಮ ಪಿ ಎಫ್ ಅಕೌಂಟ್ ಬೆಳೀತಾ ಇರುತ್ತೆ ನೀವು ರಿಟೈರ್ ಆಗ್ತಾ ಇದ್ದಂಗೆ ದೊಡ್ಡ ಅಮೌಂಟ್ ತಗೋಬೋದು ಆದರೆ ಇವತ್ತಿನ ಸಮಸ್ಯೆ ಏನಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ಐದು ವರ್ಷ ಕೆಲಸ ಮಾಡ್ತೀವಿ ನಾವು ರಿಟೈರ್ ಆಗೋ ತಂಗ ಕೆಲಸ ಮಾಡಲ್ಲ ಅವಾಗೇನು ಮಾಡಬೇಕು ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಆ ಕೆಲಸ ಬಿಡ್ತಾ ಇದ್ದಂಗೆ ಕೆಲಸ ಚೇಂಜ್ ಮಾಡ್ತಾ ಇದ್ದಂಗೆ ನೀವು ಪಿ ಎಫ್ ವಿಡ್ಡ್ರಾವಲ್ಗೆ ಫಾರ್ಮಾಲಿಟಿ ಶುರು ಮಾಡ್ಬೋದು ಅವಾಗೇನಾಗತ್ತೆ ನೀವು ಯಾವುದೇ ಕಂಪ್ನಿಯಲ್ಲಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದರೆ ಒಂದೇ ಕಂಪ್ನಿಯಲ್ಲಿ ನಿಮಗೆ ಹತ್ತು ವರ್ಷಕ್ಕಿಂತ ಜಾಸ್ತಿ ನೀವು ಒಂದು ಪಿ ಎಫ್ ಅಕೌಂಟಿಗೆ ಕಾಂಟ್ರಿಬ್ಯೂಟ್ ಮಾಡಿದರೆ ಅವಾಗ ಅದು ಪೆನ್ಷನ್ಗೆ ಎಲಿಜಿಬಲ್ ಆಗುತ್ತೆ ನೀವು ಆ ಪೆನ್ಷನ್ ದುಡ್ಡನ್ನು ಒಂದೇ ಸರಿ ವಿಡ್ರಾ ಮಾಡೋಕ್ಕಾಗಲ್ಲ ಅದೇ ನೀವು ಅದಕ್ಕೂ ಮೊದಲು ಎರಡು ವರ್ಷ ಮೂರು ವರ್ಷ ಮಾಡಿ ನೀವು ವಿಡ್ರಾ ಮಾಡ್ಕೋಬೇಕು ಅಂದರೆ ನಿಮ್ಮ ಪಿ ಎಫ್ ಇಂದು ಮತ್ತು ಪಿ ಎಸ್ ಅಂದರೆ ಪೆನ್ಷನ್ ಸ್ಕೀಮಿಂದು ಎರಡೂ ದುಡ್ಡನ್ನು ವಿಡ್ರಾ ಮಾಡ್ಕೋಬೋದು ನೀವು ವಿಡ್ರಾ ಮಾಡ್ಕೊಂಡಿರೋ ದುಡ್ಡನ್ನು ಅಂದರೆ ನಿಮಗೆ ಈ ದುಡ್ಡಿನ ಮೇಲೆ ನಾನು ನಿಮ್ಗೆ ಹೇಳಿದೆ ನೀವು ಎಂಪ್ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮಿಗೆ ನೀವು ಪಾಯಿಂಟ್ ಫೈವ್ ಪರ್ಸೆಂಟ್ ಏನು ಎಂಪ್ಲಾಯಿ ಡಿಡಕ್ಟ್ ಮಾಡಿ ಕಟ್ತಾರಲ್ಲ ಅದರಿಂದ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ ಎರಡೂವರೆ ಲಕ್ಷದಿಂದ ಆರು ಲಕ್ಷ ನೀವು ಈ ಇ ಪಿ ಎಫ್ ಅಂದರೆ ಎಂಪ್ಲಾಯಿ ಪೆನ್ಷನ್ ಸ್ಕೀಮು ಮತ್ತು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರಲ್ಲ ಅದ್ರ ಮೇಲೆ ನಿಮಗೆ ಬರೋಬ್ಬರಿ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಇಂಟ್ರೆಸ್ಟ್ ಸಿಗುತ್ತೆ ಅದು ಗ್ಯಾರಂಟಿ ಇಡ್ರಿ ಇನ್ಫ್ಯಾಕ್ಟ್ ಇ ಪಿ ಎಫ್ ಇಂಟ್ರೆಸ್ಟ್ ರೇಟ್ ಒನ್ ಆಫ್ ದ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ನಿಮಗೆ ಪಿ ಪಿ ಎಫ್ ಅಲ್ಲಿ ಇನ್ನೂ ಕಡಿಮೆ ಆರು ಐದು ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಇಂಟ್ರೆಸ್ಟ್ ಫ್ರೀ ನಿಮಗೆ ಇದಕ್ಕೇನು ಕಾಂಟ್ರಿಬ್ಯೂಟ್ ಆಗುತ್ತೆ ಅದು ಎ ಟಿ ಸಿ ಎಲ್ ಟ್ಯಾಕ್ಸ್ ಬೆನಿಫಿಟ್ಟು ನಿಮಗೆ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಸೊ ಹಾಗಾಗಿ ಬಹಳ ಲಾಭ ನೀವು ಯಾರಾದರೂ ಒಂದು ವೇಳೆ ಕಂಪ್ನಿಯಲ್ಲಿ ಇಲ್ಲ ನಮ್ಮ ಪಿ ಎಫ್ ಬೇಕಾ ಬೇಡ ಅಂತ ಕೇಳಿದ್ರೆ ನೀವು ಬೇಡ ಅನ್ಬೇಡಿ ಬೇಕು ಅನ್ನಿ ಯಾಕಂದರೆ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ ಒಳ್ಳೆ ರಿಟರ್ನ್ ಅದು ಸೊ ನಿಮಗೆ ಲಾಭ ಏನು ಇನ್ಶೂರೆನ್ಸ್ ಸಿಗುತ್ತೆ ನಿಮಗೆ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ನಿಮ್ಮ ದುಡ್ಡು ಬೆಳೆಯುತ್ತೆ ನಾಳೆ ನೀವು ಪೆನ್ಷನ್ ಬೇರೆ ತೊಗೋಬೋದು ವಿಡ್ರಾ ಮಾಡಬೇಕಪ್ಪ ಅರ್ಜೆಂಟ್ ಇದೆ ಏನು ಮಾಡಬೇಕು ಯಾವ್ದಾವ್ದು ಕಾರಣಕ್ಕೆ ವಿಡ್ರಾ ಮಾಡ್ಬೋದು ಒಂದು ನೀವು ಮದುವೆ ಆಗ್ತಿದ್ದೀರಿ ನೀವು ಒಂದು ವೇಳೆ ಮದುವೆ ಆಗ್ತಿದ್ದೀರಿ ಅಂದರೆ ನೀವು ಎಷ್ಟು ದುಡ್ಡು ತೊಗೋಬೋದು ಅಂದರೆ ನಂಬರ್ ಒನ್ ನೀವು ಏಳು ವರ್ಷ ಸರ್ವಿಸ್ ಮಾಡಿರಬೇಕು ನೀವು ಇಪ್ಪತ್ತೆರಡನೇ ವರ್ಷಕ್ಕೆ ಕೆಲಸ ಶುರು ಮಾಡ್ತೀರಿ ಇಪ್ಪತ್ತೈದಕ್ಕೆ ಇಪ್ಪತ್ತಾರಕ್ಕ ಮದುವೆ ಆಗಬೇಕು ನೀವು ಏಳು ವರ್ಷ ಸರ್ವಿಸ್ ಆಗಿಲ್ಲ ಈಗ ನೀವು ದುಡ್ಡು ತೆಗಿಬೇಕು ಅಂತ ತೆಗಿಯೋಕ್ಕಾಗಲ್ಲ ಏಳು ವರ್ಷ ಆಗಿರಲೇಬೇಕು ಏಳು ವರ್ಷ ಆಗಿದ್ರೆ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ ಫುಲ್ ಅಲ್ಲ ಈ ಹನ್ನೆರಡು ಪರ್ಸೆಂಟ್ ನಿಮ್ದು ಇರುತ್ತಲ್ಲ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅದರ ಐವತ್ತು ಪರ್ಸೆಂಟ್ ಅಂದರೆ ನೀವು ಏಳು ವರ್ಷ ಸರ್ವಿಸ್ ಮಾಡಿರ್ತೀರಿ ಎಂಟು ವರ್ಷ ಸರ್ವಿಸ್ ಮಾಡಿರ್ತೀರಿ ನೀವು ಪ್ರತಿ ವರ್ಷ ಒಂದು ಐವತ್ತು ಸಾವಿರ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ ನಿಮ್ಮ ಕಾಂಟ್ರಿಬ್ಯೂಷನು ಅಥವಾ ಸಿಂಪಲ್ ಆಗಿ ಎಷ್ಟೋ ಒಂದು ಲೆಟ್ಸ್ ಎರಡೆರಡು ತಿಂಗ್ ಎರಡೆರಡು ಸಾವಿರ ವರ್ಷಕ್ಕೆ ತಿಂಗಳಿಗೆ ಅಂದರೆ ಇಪ್ಪತ್ನಾಲ್ಕು ಸಾವಿರ ವರ್ಷಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ ಇಪ್ಪತ್ನಾಲ್ಕು ಸಾವಿರ ಅಂದರೆ ಎಂಟು ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ ಸುಮಾರು ನಿಮ್ಮದೊಂದು ಎರಡು ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ನು ಪ್ಲಸ್ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ನೀವೀಗ ನೀವೇನು ಕಾಂಟ್ರಿಬ್ಯೂಟ್ ಮಾಡಿದ್ರಲ್ಲ ಅದರ ಐವತ್ತು ಪರ್ಸೆಂಟ್ ಮಾತ್ರ ಮದುವೆಗೆ ತೆಗಿಬೋದು ಸರ್ಕಾರ ಇದನ್ನೆಲ್ಲ ಯಾಕೆ ಮಾಡಿದೆ ಅಂದ್ರೆ ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ನೀವು ನಾಳೆ ದುಡಿದಿದ್ದು ಪೂರ್ತಿ ಖರ್ಚು ಮಾಡ್ಕೊಂಬಿಟ್ರೆ ನಾಳೆ ವಯಸ್ಸಾದ ಕಾಲಕ್ಕೆ ಕಷ್ಟ ಆಗತ್ತೆ ಅಂತ ಹೀಗೆ ಮಾಡಿದ್ದಾರೆ ಆಮೇಲೆ ಎಜುಕೇಷನ್ಗೆ ಅದಕ್ಕೂ ಕೂಡ ಸೇಮ್ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ನ ಐವತ್ತು ಪರ್ಸೆಂಟನ್ನು ಏಳು ವರ್ಷ ಸರ್ವಿಸ್ ಮಾಡಿದರೆ ತಗೋಬೋದು ಮೂರನೇದು ನೀವು ಲ್ಯಾಂಡ್ ತಗೋತಿದ್ರಿ ಅಥವಾ ಮನೆ ತಗೋತಿದ್ರಿ ಲ್ಯಾಂಡ್ ತಗೋತಾ ಇದ್ರೆ ನೀವು ಐದು ವರ್ಷ ಕೆಲಸ ಮಾಡಿದರೆ ನೀವೇನು ತಗೋಬೋದು ನಿಮ್ಮ ತಿಂಗಳ ಸಂಬಳ ಇರುತ್ತಲ್ಲ ಬೇಸಿಕ್ ಪ್ಲಸ್ ಡಿಯರ್ನೆಸ್ಸು ಅದರ ಇಪ್ಪತ್ನಾಲ್ಕು ಪಟ್ಟು ತಗೋಬೋದು ಅಂದರೆ ನಿಮ್ಮ ಡೇ ಬೇಸಿಕ್ ಪ್ಲಸ್ ಡಿಯರ್ನೆಸ್ಸು ಇಪ್ಪತ್ತು ಸಾವಿರ ಇದ್ದರೆ ಅದರ ಇಪ್ಪತ್ನಾಲ್ಕು ಪಟ್ಟು ಇಪ್ಪತ್ತು ಸಾವಿರದ ಇಪ್ಪತ್ನಾಲ್ಕು ಪಟ್ಟು ಅಂದರೆ ಸುಮಾರು ಎಷ್ಟಾಗತ್ತೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಅದು ವಿಡ್ರಾ ಮಾಡ್ಕೋದು ಅದೇ ನೀವು ಮನೆ ಕಟ್ತಿದ್ದೀರಿ ಅಂದರೆ ನಿಮ್ಮ ಬೇಸಿಕ್ ಪ್ಲಸ್ ಡಿಯರ್ನೆಸ್ಸಿನ ಮೂವತ್ತು ಆರು ಪಟ್ಟು ತೊಗೋಬೋದು ಹೀಗೆ ಸೊ ನಿಮ್ಗೆ ಈ ಥರ ಎಲ್ಲ ಬೆನಿಫಿಟ್ ಇದೆ ನೆನ್ಪಿಟ್ಕೊಳ್ಳಿ ಆಮೇಲೆ ಒಂದು ವೇಳೆ ನೀವು ಮನೆ ಸಾಲ ವಾಪಾಸ್ ತೀರ್ಸ್ಬೇಕು ಅಂದರೆ ಅವಾಗೇನು ಮಾಡ್ಬೋದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಮತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಬರೀ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟು ಆ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟ್ ಪ್ಲಸ್ ನಿಮ್ದು ಇಪ್ಪತ್ತು ಪರ್ಸೆಂಟ್ ಅದೇನು ಕಾಂಟ್ರಿಬ್ಯೂ ನಿಮ್ದು ಹನ್ನೆರಡು ಪರ್ಸೆಂಟು ಒಟ್ಟು ಹದಿನೈದು ಪಾಯಿಂಟ್ ಆರು ಏಳು ಆಗಿರುತ್ತಲ್ಲ ಅದೇನು ಅಮೌಂಟ್ ಅಕ್ಯುಮೇಟ್ ಆಗಿರುತ್ತಲ್ಲ ಅದರ ತೊಂಬತ್ತು ಪರ್ಸೆಂಟ್ ತನಕ ಕಾಂಟ್ರಿಬ್ಯೂಟ್ ತೆಗಿಬೋದು ಆದರೆ ಹತ್ತು ವರ್ಷ ಸರ್ವಿಸ್ ಮಾಡಿರಲೇಬೇಕು ಇಲ್ಲಾಂದ್ರೆ ಆಗಲ್ಲ ಒಂದು ವೇಳೆ ಮನೆ ರಿನೋವೇಷನ್ ಮಾಡಬೇಕು ಆವಾಗ ಬೇಕಾದ್ರೆ ಮತ್ತೆ ನಿಮ್ಮ ತಿಂಗಳ ಸಂಬಳ ಎಷ್ಟಿರುತ್ತೆ ಆದರೆ ಹನ್ನೆರಡು ಪಟ್ಟು ತಂಗ ತೆಗಿಬೋದು ಏಕೆ ಐದು ವರ್ಷ ಸರ್ವಿಸ್ ಆಗಿರಬೇಕು ಮತ್ತು ನಿಮ್ಮ ರಿಟೈರ್ಮೆಂಟಿಗೆ ಏನಾದ್ರು ಬೇಕು ಅಂದರೆ ಅದು ತೆಗಿಬೋದು ಯಾವಾಗ ಅಂದರೆ ನೀವು ಐವತ್ತೇಳು ವರ್ಷ ಆದಮೇಲೆ ಅರುವತ್ತು ವರ್ಷದಿಂದ ನಿಮ್ಗೆ ಪೆನ್ಷನ್ ಸಿಗುತ್ತೆ ಐವತ್ತೇಳು ವರ್ಷ ಆದಮೇಲೆ ನಿಮ್ಮ ಒಟ್ಟು ಅಕೌಂಟಲ್ಲಿ ಏನು ಅಮೌಂಟ್ ಕ್ಯೂಮೆಟ್ ಆಗಿರುತ್ತಲ್ಲ ಇ ಪಿ ಎಫಲ್ಲಿ ಮಾತ್ರ ಅಂದರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಪಿ ಎಫು ಮತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಅದರಲ್ಲಿ ಏನಿರುತ್ತೆ ಅದರ ತೊಂಬತ್ತು ಪರ್ಸೆಂಟ್ ತೆಗಿಬೋದು ಪೆನ್ಷನ್ ತೆಗಿಯೋಕ್ಕಾಗಲ್ಲ ಪೆನ್ಷನ್ಗೆ ನೀವು ಪೆನ್ಷನ್ ಆಗೇ ತಗೋಬೇಕಾಗತ್ತೆ ಸೊ ನಿಮಗೆ ಇಷ್ಟೆಲ್ಲ ಲಾಭ ಇದೆ ಆದರೆ ಪ್ರಾಬ್ಲಮ್ ಏನು ಅಂದರೆ ಇವತ್ತಿನ ಜನಕ್ಕೆ ದುಡ್ಡು ಇವತ್ತೇ ಬೇಕು ನಂಗೆ ನಾಳೆ ಖರ್ಚು ಮಾಡಿ ನಾಳೆ ಬೇಡ ಇವತ್ತೇ ಬೇಕು ಅಂತ ಆದರೆ ಅರ್ಥ ಮಾಡ್ಕೊಳ್ಳಿ ನಾವು ದುಡಿಯುವ ಒಂದು ಭಾಗದಲ್ಲಿ ಒಂದು ಭಾಗವನ್ನು ಎತ್ತಿಟ್ರೆ ಬಹಳ ಒಳ್ಳೆಯದು ಸೊ ಹಾಗಾಗಿ ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಅಂತ ಏನಿದೆಯಲ್ಲ ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡು ಅದು ಭಾಳ ಒಳ್ಳೆಯದು ಒಂದು ನಿಮಗೆ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಪ್ರತಿ ವರ್ಷ ಸರ್ಕಾರ ಹೊಸ ಇಂಟ್ರೆಸ್ಟ್ ರೇಟನ್ನು ಅನೌನ್ಸ್ ಮಾಡುತ್ತೆ ಆದರೂ ಕೂಡ ಇದು ರಿಟರ್ನ್ಸ್ ಯಾವಾಗಲೂ ಬೆಸ್ಟು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಮೂರು ಎಂಪ್ಲಾಯಿ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅಂತ ಹೇಳಿ ನಿಮಗೆ ಬರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಕಾಂಟ್ರಿಬ್ಯೂಷನ್ ತಗೊಂಡು ಬೇಸಿಕ್ ಸ್ಯಾಲರಿ ತಗೊಂಡು ನಿಮಗೆ ಆರು ಲಕ್ಷ ತನಕ ಇನ್ಶೂರೆನ್ಸ್ ಸಿಗುತ್ತೆ ಅದು ಕೂಡ ಒಳ್ಳೆಯದು ಯಾಕಂದರೆ ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಮನೆಗೆ ಆರು ಲಕ್ಷ ಬರುತ್ತೆ ಅದಲ್ಲದೆ ನಿಮಗೆ ಪೆನ್ಷನ್ ಸಿಗುತ್ತೆ ಅರವತ್ತು ವರ್ಷ ಆದಮೇಲೆ ಸೊ ಇದನ್ನೆಲ್ಲ ಬೆನಿಫಿಟ್ ಇದೆ ದಯವಿಟ್ಟು ಇ ಪಿ ಎಫ್ ಅಕೌಂಟನ್ನ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂದರೆ ಎಷ್ಟೋ ಜನ ಇದನ್ನು ಚೆಕ್ ಮಾಡಲ್ಲ ಕೆಲವು ಕಂಪ್ನಿಗಳಲ್ಲಿ ಏನಾಗುತ್ತೆ ನೀವು ಪಾಪ ಕಷ್ಟಪಟ್ಟು ವರ್ಷಾನ್ಗಟ್ಟಲೆ ಕೆಲಸ ಮಾಡ್ತೀರಿ ಕೆಲಸ ಮಾಡಿದ ಮೇಲೆ ಸುಮಾರು ಮೂರ್ನಾಲ್ಕು ವರ್ಷ ಕಾಂಟ್ರಿಬ್ಯೂಟ್ ಮಾಡಿರ್ತೀರಿ ಆಮೇಲೆ ಸಡನ್ನಾಗಿ ಹೇ ನನ್ನ ದುಡ್ಡು ಪಿ ಎಫ್ ಇಷ್ಟು ವರ್ಷ ಪ್ರತಿದಿನ ಇತ್ತು ಕ ಡಿಡಕ್ಟ್ ಮಾಡಿರಲ್ಲ ಪ್ರತಿ ತಿಂಗಳು ಎಲ್ಲೋ ಇತ್ತು ದುಡ್ಡು ಅಂತ ಹುಡ್ಕಕ್ಕೆ ಹೋದರೆ ಅವರು ನಿಮ್ಮ ಹತ್ರ ಡಿಡಕ್ಟ್ ಮಾಡಿರ್ತಾರೆ ಪಿ ಎಫ್ ಡಿಪಾರ್ಟ್ಮೆಂಟಿಗೆ ಕಟ್ಟೇ ಇರಲ್ಲ ನಿಮ್ಗೆ ಗೊತ್ತೇ ಆಗಲ್ಲ ಇನ್ಫ್ಯಾಕ್ಟ್ ಪಿ ಎಫ್ ಡಿಪಾರ್ಟ್ಮೆಂಟ್ನವರು ಕೂಡ ಭಾಳ ವಿಜಿಲೆಂಟ್ ಆಗಿ ಅಲ್ಲಿ ಇಲ್ಲಿ ಹೋಗಿ ಚೆಕ್ ಮಾಡಿ ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ ಆದರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅದಕ್ಕೇನು ಮಾಡಿ ಅಂದರೆ ನೀವು ನಿಮ್ಮ ಎಂಪ್ಲಾಯರ್ ಹತ್ರ ಯು ಎ ಎನ್ ನಂಬರ್ ಅಂತ ಕೊಡಬೇಕು ನಿಮ್ಮ ಎಂಪ್ಲಾಯರ್ ಕೊಡೋಕ್ಕೆ ಸಾಧ್ಯ ಆ ಯು ಎ ಎನ್ ನಂಬರ್ನ ತಗೋಬೇಕು ನೀವು ಆನ್ಲೈನಲ್ಲಿ ಕೂಡ ಯು ಎ ಎನ್ ನಂಬರ್ನ ಜನ್ರೇಟ್ ಮಾಡ್ಕೋಬೋದು ನೀವು ಯು ಎ ಎನ್ ನಂಬರ್ ಇಟ್ಕೊಂಡು ನೀವು ವೆರಿಫೈ ಮಾಡಿ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆ ಅಂತ ನಿಮಗೆ ಪಿ ಎಫ್ ಅಕೌಂಟಿಂದು ಪಾಸ್ಬುಕ್ಕನ್ನು ಕೂಡ ನೀವು ಯು ಎ ಎನ್ ನಂಬರ್ ಯೂಸ್ ಮಾಡಿಕೊಂಡು ಲಾಗಿನ್ ಆದರೆ ಒಂದೇ ನಿಮಿಷಕ್ಕೆ ಸಿಗುತ್ತೆ ಪಾಸ್ಬುಕ್ಕಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಪ್ರತಿ ತಿಂಗಳು ನಿಮ್ಮ ದುಡ್ಡು ಡೆಪಾಸಿಟ್ ಆಗ್ತಿದೆಯಾ ಇಲ್ಲ ಅಂತ ಒಂದು ವೇಳೆ ಆಗ್ತಿಲ್ಲ ಅಂದರೆ ನೀವು ಎಂಪ್ಲಾಯರ್ನ ಕೇಳಬೇಕು ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಪಿ ಎಫ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಡಬೇಕು ಯಾಕಂದರೆ ಇದು ನಿಮ್ಮ ಕಷ್ಟ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಆಮೇಲೆ ನಿಮಗೆ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಬೇಕು ಅಂದರೆ ನೀವು ಕೂಡ ಒಂದು ಮಿಸ್ ಕಾಲ್ ಕೊಡ್ಬೋದು ಅಥವಾ ಎಸ್ ಎಮ್ ಎಸ್ ಕೊಡೋ ಕಳಿಸ್ಬೋದು ನೀವು ಮಿಸ್ ಕಾಲ್ ಕೊಟ್ಟರೆ ಝೀರೋ ಡಬಲ್ ಒನ್ ಡಬಲ್ ಟೂ ನೈನ್ ಝೀರೋ ಒನ್ ಫೋರ್ ಝೀರೋ ಸಿಕ್ಸಿಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಎಸ್ ಎಮ್ ಎಸ್ ಕಳಿಸ್ತಾರೆ ಅಥವಾ ನೀವೇ ಎಸ್ ಎಮ್ ಎಸ್ ಕಳಿಸ್ಬೋದು ಡಬಲ್ ಸೆವೆನ್ ತ್ರೀ ಏಯ್ಟ್ ಟೂ ಡಬಲ್ ನೈನ್ ಏಟ್ ಡಬಲ್ ನೈನ್ ನಂಬರಿಗೆ ಕೂಡ ನೀವೊಂದು ಮಿಸ್ ಎಸ್ ಎಮ್ ಎಸ್ ಕಳಿಸಿದ್ರೆ ನಿಮ್ಮ ಬ್ಯಾಲೆನ್ಸ್ ಕಳಿಸ್ತಾರೆ ನೀವು ಅಲ್ಲಿ ಏನು ಮಾಡಬೇಕು ಅಂದರೆ ನೀವು ಇದು ನೀವು ಈ ಇ ಪಿ ಎಫ್ ಒಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂದರೆ ನಿಮ್ಮ ಯು ಎ ಎನ್ ನಂಬರ್ನ ಮೆನ್ಷನ್ ಮಾಡಿ ನೀವು ಎಸ್ ಎಮ್ ಎಸ್ ಕಳಿಸಿದ್ರೆ ಅವ್ರು ನಿಮಗೆ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳ್ತಾರೆ ಈಸಿ ವೇ ಹೇಳಲೇನು ನಾನು ನಿಮ್ಮ ಮೊಬೈಲಲ್ಲೇ ಅವ್ರ ವೆಬ್ಸೈಟಿಗೆ ಲಾಗಿನ್ ಹಾಕ್ಕೊಂಡು ಯು ಎ ಎನ್ ನಂಬರ್ ಕೊಟ್ಟು ಲಾಗಿನ್ ಆದರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು ಪಾಸ್ಬುಕ್ಕನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ನಿಮಗೆ ಪಿ ಎಫ್ ಬಗ್ಗೆ ಇ ಪಿ ಎಫ್ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರೂ ಕೂಡ ನಮ್ಮ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡಿ ಗೈಡ್ ಮಾಡ್ತೀವಿ ಹಾಗೆಯೇ ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎಲ್ಲರೂ ಕಲ್ಯಾಣ ಎಲ್ಲರೂ ಶ್ರೀಮಂತರಾಗೋಣ ಒಳ್ಳೆಯದಾಗಲಿ